ನಾನೇನು ಡಿಸ್ಕ್ಲೋಸ್ ಮಾಡಕ್ಕೆ ಇಷ್ಟ ಇಲ್ಲ. ಒಬ್ಬ ಎಂ ಎಲ್ ಎನು ಕರ್ಕೊಳಕ್ಕೆ ಹೋಗಿಲ್ಲ, ಆಗಲ್ಲ. ಅವ್ರಿಗೆ ಗೊತ್ತಿದೆ ವಿಫಲ ಅಂತ. ಎಲೆಕ್ಷನ್ ಮುಚ್ಚಿತ್ತು ಅಂದ್ರೆ ಒಂದು ಗೊಂದಲ ಮಾಡಬೇಕು ಅಂತ ಒಂದು ನ್ಯೂಸ್. ಯಾಕೆಂದ್ರೆ ಅವ್ರ ಪಾರ್ಟಿದು ಬಹಳ ಪರಿಸ್ಥಿತಿ, ಅವರ ನಾಯಕತ್ವದ ಪರಿಸ್ಥಿತಿ, ಇನ್ನ ಒಂದು ತೀರ್ಮಾನ ಮಾಡಕ್ಕೆ ಅವ್ರಿಗೆಲ್ಲ ಆಗ್ತಾ ಇಲ್ಲ. ಅದಕ್ಕೆ ಸುಮ್ಮನೆ ಅದನ್ನ ಹೇಳ್ಕೊಳಕ್ಕಾಗಲ್ಲ. ಸುಮ್ಮನೆ ನಮ್ಮ ಪಾರ್ಟಿ ಯಾರೋ ಬರೋದು, ಯಾರನ್ನ ಭೇಟಿ ಮಾಡ್ದಂಗೆ ಹೋಗೋದು, ಬರೋದು. ಅವ್ರು ಬಂದಿರೋದು ಕೆಲಸಗಳಿಗೆ, ಕ್ಷೇತ್ರದ ಕೆಲಸಗಳಿಗೆ, ಬೇರೆ ಕುಶ ವಿಚಾರಿಸಕ್ಕೆ. ಈಚೆ ಬಂದ್ಬಿಟ್ಟು ನಾ ರಾಜಕೀಯಕ್ಕೆ ಬಂದಿದ್ದೀನಿ ಅಂತ ಹೇಳಿ ಕೆಲವರು ಮಾರ್ಕೆಟ್ ಅಲ್ಲಿ ಇರಬೇಕು ಅಂತ ಕೆಲವರು ಏನೋ ಅವರ ನಿಜಲ್ಲ ಸರ್, ಇಂಥದ್ದು ಒಂದು ಪ್ರಯತ್ನ ಆಗ್ತಿರೋದು ಅಲ್ಲ. ನನಗೆ ಚೀಫ್ ಮಿನಿಸ್ಟರ್ ಮಾತಾಡಿದ್ರಲ್ಲ, ಅದೆಲ್ಲ ಅಂದ್ರೆ ಮಹಾರಾಷ್ಟ್ರದಲ್ಲಿ ಮೀಟಿಂಗ್ ಆಗಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ, ರಾಜ್ಯದ ನಾಯಕರು ಹೋಗಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ನಾನು ಐ ಆಮ್ ಟೆಲ್ಲಿಂಗ್ ಯು 100 ಥಿಂಗ್ಸ್ ಕಾಂಗ್ರೆಸ್ ಪಾರ್ಟಿ ವಿಲ್ ಡೈಜೆಸ್ಟ್. ಆಗಿದೆ ಸಭೆಗಳಾಗಿದೆ, ಅದೆಲ್ಲ ನಾನು ಯಾಕೆ ಹೇಳಕ್ ಹೋಗಿದ್ದು, ನನಗೇನು ಬೇಕದು. ಆಗಿದೆ ಸಿ, 100 ಮಾಡಿರಲಿ 100 ಮಾಡದೇ ಇರಲಿ ನಮ್ಗೆಲ್ಲ ಮೂಮೆಂಟ್ಸ್ ಗೊತ್ತಿದೆ. ಪಾಪ ಬಿಜೆಪಿ ಅವ್ರ ಲೀಡರ್ಗಳು ಅವ್ರವ್ರ ಕಷ್ಟದಲ್ಲಿ ಅವರಿದ್ದಾರೆ. ಈ ಕೆಲವೇನು ಅನ್ಎಂಪ್ಲಾಯ್ಡ್ ಇದಾರಲ್ಲ, ಶಬ್ದಕ್ಕೆ ಕೆಲವೇನೋ ಪ್ರಯತ್ನ ಮಾಡ್ತಾರೆ. ಯಾರು ಕೆಲವ್ರು ಯಾರು ಮಾತಾಡಿದ್ದಾರೆ ಅವರೆಲ್ಲ ಬಂದು ನಮ್ಗೆ ಹೇಳಿದ್ದಾರೆ. ಓದೋರಿಲ್ಲ, ಯಾರು ಹೋಗಿಲ್ಲ, ಅವ್ರ ಹತ್ರ ಕುಡಿಕೊಂಡು ಹೋಗಿದ್ದಾರೆ. ಕೆಲವರು ಅವ್ರ ಹತ್ರ ಕುಡಿಕೊಂಡು ಸುಮ್ಮನೆ ಏಜೆಂಟ್ಗಳು, ಮೊದಲಿಂದ ಏಜೆಂಟ್ ಕೆಲಸ ಮಾಡ್ತಿರಲ್ಲ ಅವ್ರು ಮಾಡ್ತಾರೆ. ಹಳೆ ಟೀಮ್ ಆಕ್ಟಿವ್ ಆಗಿದೆ, ನಮ್ಮ ಟೀಮ್ ಯಾರಿಲ್ಲ, ನಮ್ಮಲ್ಲಿ.